ಜರ್ಸಿ ಇದೊಂದು ಎಮೋಷನಲ್ ಸ್ಪೋರ್ಟ್ಸ್ ಡ್ರಾಮಾ ಇದೇ ಹೆಸರಿನ ತೆಲುಗು ಮೂವಿಯ ರೀಮೇಕ್ ಅಂತ ಇದು ಒಂಥರ ಚೆನ್ನಾಗಿದೆ ಗುರು ಮೂವಿ ಅರ್ಜುನ್ ಅವರು ಒಬ್ಬ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಕ್ರಿಕೆಟ್ ಪ್ಲೇಯರ್ ಪಂಜಾಬ್ ಪರವಾಗಿ ಕ್ರಿಕೆಟ್ ಆಡ್ತಿರ್ತಾರೆ ಭಯಾನಕ ಆಟಗಾರ 50-60 ಸೆಂಚುರಿಗಳು ಲೆಕ್ಕವಿಲ್ಲದಷ್ಟು ಡಬಲ್ ಸೆಂಚುರಿ ಟ್ರಿಪಲ್ ಸೆಂಚುರಿಗಳೆಲ್ಲ ಹೊಡೆದಿರ್ತಾರೆ ಆಮೇಲೆ ಇವರು ಇಷ್ಟೊಂದು ಪ್ರಚಂಡ ಆಟಗಾರ ಇರಬೇಕಾದ್ರೆ ಒಬ್ಳು ಗರ್ಲ್ ಫ್ರೆಂಡ್ ಇಲ್ಲದೆ ಇದ್ರೆ ಆಗತ್ತಾ ಸೊ ಅರ್ಜುನ್ ಅವರ ಗರ್ಲ್ ಫ್ರೆಂಡ್ ಹೆಸರೇನು ವೇದ್ಯಾ ಅಂತ ಸೊ ಇದೆಲ್ಲ ಆಗಿದ್ದು 1985-86 ನಲ್ಲಿ ಈಗ ಕತೆ ಅಲ್ಲಿಂದ ಇನ್ನೂ 10 ವರ್ಷ ಮುಂದಕ್ಕೆ ಹೋಗುತ್ತೆ 85-86 ನಲ್ಲಿ ಅದ್ಭುತ ಕ್ರಿಕೆಟ್ ಆಟಗಾರರಾಗಿದ್ದ ಇವರು ಈಗ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ 10 ವರ್ಷಗಳ ಮುಂಚೆ ಇವರ ಗರ್ಲ್ ಫ್ರೆಂಡ್ ಆಗಿದ್ದ ವಿದ್ಯಾ ಈಗ ಇವರ ಹೆಂಡತಿ ಆಗಿದ್ದಾರೆ ಇವರಿಬ್ಬರಿಗೂ ಒಬ್ಬ ಮಗ ಇದ್ದಾನೆ ಈಗ ಯಾಕೆ ಇವರು ಜಾಬ್ಲೆಸ್ ಆಗಿದ್ದಾರೆ ಅಂತಂದ್ರೆ ಹಾಗೆಲ್ಲ ಅಷ್ಟೊಂದು ಸೆಂಚುರಿ ಡಬಲ್ ಸೆಂಚುರಿ ಟ್ರಿಪಲ್ ಸೆಂಚುರಿಗಳನ್ನು ಹೊಡೆದ್ರೂ ಸಹ ಸೆಲೆಕ್ಷನ್ ಕಮಿಟಿ ಅವರು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಇವರನ್ನ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅಲ್ಲಿ ಎಷ್ಟೊಂದು ಪಾಲಿಟಿಕ್ಸ್ ರಾಜಕೀಯ ನಡೆದು ಇಷ್ಟು ಒಳ್ಳೆ ಟ್ಯಾಲೆಂಟ್ಗೆ ಚಾನ್ಸ್ ಕೊಟ್ಟಿರಲ್ಲ ಸೊ ಅರ್ಜುನ್ ಅವ್ರಿಗೆ ಬಹಳ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಕ್ರಿಕೆಟ್ ನ ಸಹವಾಸವೇ ಬೇಡ ಅಂತ ಕ್ರಿಕೆಟ್ ನಿಂದ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ ನಂತರ ಸ್ಪೋರ್ಟ್ಸ್ ಕೋಟಾ ನಲ್ಲಿ ಇವರಿಗೆ ಒಂದು ಗವರ್ಮೆಂಟ್ ಜಾಬ್ ಸಿಗುತ್ತೆ ಆ ಗವರ್ಮೆಂಟ್ ಜಾಬ್ ನಿಂದ ತೆಗೆದು ಬಿಡ್ತಾರೆ 2 ವರ್ಷಗಳ ನಂತರ ಇವರೇನು ಲಂಚ ತಗೊಂಡಿದ್ದಾರೆ ಅಂತ ಸುಳ್ಳು ಆಪಾದನೆ ಇವರ ಮೇಲೆ ಬಂದು ಇವರನ್ನ ಸಸ್ಪೆಂಡ್ ಮಾಡಲಾಗಿರುತ್ತೆ ಕ್ರಿಕೆಟ್ ಆಡೋದು ಬಿಟ್ಟಾಗ ಇವರಿಗೆ 26 ವರ್ಷ ಆಗಿತ್ತು ಪ್ರೆಸೆಂಟ್ಲಿ ಇವರಿಗೆ 36 ವರ್ಷ ಈಗ ಕೆಲಸ ಇಲ್ಲದಲೆ ಮನೆಯಲ್ಲೇ ಇದ್ದಾರೆ ಇಲ್ಲೂ ಇವರದು ಸೋಮಾರಿತನ ನಿಮ್ಮ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿ ನಿಮ್ಮ ಕೆಲಸವನ್ನು ವಾಪಸ್ ತಗೊಳ್ಳಿಕ್ಕೆ ಲಾಯರ್ ನ ಕನ್ಸಲ್ಟ್ ಮಾಡಿ ಅಂದ್ರೆ ಲಾಯರ್ ಹತ್ರನೇ ಹೋಗ್ತಿರೋದಿಲ್ಲ ಲೈಟ್ ಬಿಲ್ ಕಟ್ಟಿ ಅಂದ್ರೆ ಲೈಟ್ ಬಿಲ್ ಕಟ್ಟಿರೋದಿಲ್ಲ ದಿನಪೂರ್ತಿ ಟಿವಿ ಮುಂದೆ ಕ್ರಿಕೆಟ್ ನೋಡ್ಕೊಂಡು ಕೂತಿರ್ತಾರೆ ಇದನ್ನ ನೋಡಿ ಅವರ ಹೆಂಡತಿ ವಿದ್ಯಾ ಆಗಾಗ ಬೈತಿರ್ತಾರೆ ಯಾವ ಕೆಲಸನೂ ಮಾಡಲ್ಲ ಹೋಗಿ ಅಟ್ಲೀಸ್ಟ್ ಲಾಯರ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಟೈಮ್ ಪಾಸ್ ಮಾಡ್ಬಿಡ್ತೀರಾ ಮನೆ ಜವಾಬ್ದಾರಿ ಎಲ್ಲ ನಾನು ಒಬ್ಳೆ ತಗೊಂಡ್ಲ ಹಂಗೆ ಹಿಂಗೆ ಅಂತ ಬಟ್ ಯಾವುದಕ್ಕೂ ಅರ್ಜುನ್ ತಲೆ ಕೆಡಿಸ್ಕೊಳ್ತಾನೆ ಇರಲ್ಲ ಈಗ ಅರ್ಜುನ್ ಮತ್ತೆ ವಿದ್ಯಾಗೆ ಒಬ್ಬ ಮಗ ಇರ್ತಾನೆ ಮಗನ ಹೆಸರು ಕಿಟ್ಟು ಅಂತ ಈ ಕಿಟ್ಟು ಅವನ ಸ್ಕೂಲ್ನ ಕ್ರಿಕೆಟ್ ಟೀಮ್ ನಲ್ಲಿ ಒಬ್ಬ ಪ್ಲೇಯರ್ ಕಿಟ್ಟು ಎಷ್ಟೊಂದು ರನ್ ಗಳನ್ನ ಹೊಡೆದಿದ್ರು ಸಹ ಅವನನ್ನ ಕ್ಯಾಪ್ಟನ್ ಮಾಡಿರಲ್ಲ ಬೇರೊಬ್ಬನನ್ನ ಕ್ಯಾಪ್ಟನ್ ಮಾಡ್ಬಿಟ್ಟಿರ್ತಾರೆ ಸ್ಕೂಲ್ನವರು ಕಿಟ್ಟುನ ಅಭಿಪ್ರಾಯದಲ್ಲಿ ಕಿಟ್ಟುನ ಬಿಟ್ಟು ಬೇರೊಬ್ಬನನ್ನ ಕ್ಯಾಪ್ಟನ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಆ ಹುಡುಗನ ಬಳಿ ಇಂಡಿಯಾ ಟೀಮ್ದು ಜರ್ಸಿ ಇದೆ ಆ ಜರ್ಸಿಯನ್ನ ಹಾಕೊಂಡಿರೋಕೋಸ್ಕರ ಅವನನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅನ್ನೋದು ಇವನ ಅಭಿಪ್ರಾಯ ಸೊ ಕಿಟ್ಟು ಅವರ ಅಪ್ಪನ ಕೇಳ್ತಾನೆ ಅಪ್ಪ ನಂಗೂ ಜರ್ಸಿ ಕೊಡ್ಸು ಅಂತ ಈ ಜರ್ಸಿಯ ಬೆಲೆ 500 ರೂಪಾಯಿಗಳು ಬಟ್ ಅರ್ಜುನ್ ಹತ್ರ ದುಡ್ಡು ಇರೋದಿಲ್ಲ 500 ರೂಪಾಯಿ ಸೊ ದುಡ್ಡು ಇಲ್ದಿದ್ರು ಸಹ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಮಗ ಕಿಟ್ಟುಗೆ ಪ್ರಾಮಿಸ್ ಮಾಡ್ತಾನೆ ಅರ್ಜುನ್ ನಿನ್ನ ಬರ್ತ್ಡೇ ಬರ್ತಿದ್ಯಲ್ಲ ಇನ್ನೊಂದು 2-3 ದಿನದಲ್ಲಿ ಅಷ್ಟರಲ್ಲಿ ನಿನಗೆ ಜರ್ಸಿಯನ್ನ ತಕ್ಕೊಡ್ತೀನಿ ಬರ್ತ್ಡೇಗೆ ಗಿಫ್ಟ್ ಮಾಡ್ತೀನಿ ಜರ್ಸಿನ ಅಂತ ಹೇಳ್ಬಿಡ್ತಾನೆ ಈಗ ದುಡ್ಡನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾನೆ ಛೇ ನನಗೊಂದು ಕೆಲಸ ಇದ್ದಿದ್ರೆ ಈ ದುಡ್ಡಿಗೋಸ್ಕರ ಪರದಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಒಬ್ಬ ಲಾಯರ್ ನ ಕನ್ಸಲ್ಟ್ ಮಾಡ್ತಾನೆ ಯಾಕೆ ಅಂದ್ರೆ ತನ್ನ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿಸಿ ಕೆಲಸವನ್ನು ವಾಪಸ್ ಕೊಡಿಸಿ ಈ ಕೋರ್ಟ್ ನಲ್ಲಿ ಕೇಸ್ ಹಾಕ್ಬಿಟ್ಟು ಅಂತ ಹೇಳೋಕೆ ಲಾಯರ್ ಹೇಳ್ತಾನೆ ಸರಿ ನಿನ್ನ ಕೆಲಸವನ್ನು ವಾಪಸ್ ಕೊಡಿಸ್ತೀನಿ ನನಗೆ 50,000 ರೂಪಾಯಿ ದುಡ್ಡು ಕೊಡು ನಾನು ಒಂದಷ್ಟು ಜನಕ್ಕೆ ಲಂಚ ತಿನ್ನಿಸ್ಬೇಕು ಲಂಚ ತಿನ್ಸಿದ್ರೆ ಅವರು ನಿನ್ನ ಸಸ್ಪೆನ್ಷನ್ ಅನ್ನು ರಿವೋಕ್ ಮಾಡ್ತಾರೆ ಅಂತ ಆಬ್ವಿಯಸ್ಲಿ ಅರ್ಜುನ್ ಹತ್ರ ದುಡ್ಡು ಇಲ್ಲ 50,000 ಎಲ್ಲಿಂದ ತರ್ತಾನೆ ಸೊ ಎಲ್ಲೋದ್ರು ಲಂಚ ಕೇಳ್ತಿರಲ್ಲೋ ಬೇಕೂಫ್ ನನ್ನ ಮಕ್ಕಳ ಅಂತ ಬೈಕೊಂಡು ಅಲ್ಲಿಂದ ವಾಪಸ್ ಬರ್ತಾನೆ ಈಗ ಬರ್ತ್ಡೇ ಬೇರೆ ಹತ್ರ ಬರ್ತಿದೆ ಮಗನಿಗೆ ಪ್ರಾಮಿಸ್ ಮಾಡಿದ್ದಾರೆ ನಾನು ನಿನಗೆ ಇಂಡಿಯನ್ ಜರ್ಸಿಯನ್ನ ತಕ್ಕೊಡ್ತೀನಿ ಅಂತ ಬಟ್ ದುಡ್ಡು ಮಾತ್ರ ಅಡ್ಜಸ್ಟ್ ಆಗಿಲ್ಲ ಏನ್ ಮಾಡೋದು ಹೆಂಡತಿಯನ್ನ ಕೇಳ್ತಾರೆ ನನಗೆ 500 ರೂಪಾಯಿ ಕೊಡು ನನಗೆ ಬೇಕು ಅಂತ ಹೆಂಡತಿ ಕೊಡೋಕೆ ರೆಡಿ ಇಲ್ಲ ನನಗೆ ಬರ್ತಿರುವ ಸ್ವಲ್ಪ ಸಂಬಳದಲ್ಲಿ ಅಲ್ಪ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ತೀನಿ ಅದ್ರಲ್ಲಿ ಬೇರೆ 500 ರೂಪಾಯಿ ಕೊಡ್ಬೇಕಾ ನಿಮ್ಗೆ ಅಂತ ಬೈತಾಳೆ ಸರಿ ಫ್ರೆಂಡ್ ಗಳ ಹತ್ರ ಆದ್ರೂ ಇರಬಹುದು ಅಂತ ಫ್ರೆಂಡ್ ಗಳನ್ನ ಕೇಳ್ತಾರೆ ದುಡ್ಡು ಇದೆಯಾ 500 ರೂಪಾಯಿ ಕೊಡಿ ಅಂತ ಬಟ್ ಫ್ರೆಂಡ್ ಗಳ ಹತ್ರನು 1 ರೂಪಾಯಿ ದುಡ್ಡು ಇರಲ್ಲ ಅವರ ಜೇಬ್ಗಳೂ ಖಾಲಿ ಖಾಲಿ ಅಂಡ್ ಸಾಲ ಕೊಡೋರು ಸಹ ಎಲ್ಲರೂ ಖಾಲಿ ಆಗಿದ್ದಾರೆ ಸೊ ಏನ್ ಮಾಡೋದು ಅಂತ ಇವರು ಮತ್ತೆ ಇವರ ಫ್ರೆಂಡ್ ಒಂದು ಅಡ್ಡಾದಲ್ಲಿ ಥಿಂಕ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇವರ ಹಳೆಯ ಕೋಚ್ ಅಲ್ಲಿಗೆ ಬರ್ತಾರೆ ಅರ್ಜುನ್ ಟ್ಯಾಲೆಂಟ್ ನ ಚಿಕ್ಕ ವಯಸ್ಸಿನಲ್ಲೇ ಗುರುತಿಸಿದ್ದ ಕೋಚ್ ಅವರು ಅರ್ಜುನ್ ಭಾರತ ಕಂಡು ಅತ್ಯುತ್ತಮ ಆಟಗಾರ ಅಂತ ಎಲ್ಲಾ ಕಡೆನು ಹೇಳ್ಕೊಂಡು ಬರ್ತಿರ್ತಾರೆ ಅರ್ಜುನ್ ಕ್ರಿಕೆಟ್ ಅನ್ನ ಬಿಟ್ಟಾಗ ಬಹಳ ಬೇಜಾರ್ ಮಾಡ್ಕೊಂಡಿರ್ತಾರೆ 10 ವರ್ಷಗಳ ಮುಂಚೆ ಅರ್ಜುನ್ ಕ್ರಿಕೆಟ್ ಅನ್ನ ಬಿಟ್ಟಾಗ ಬೇಡ ಬೇಡ ಅಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಬಹಳಷ್ಟು ಟ್ರೈ ಮಾಡಿರ್ತಾರೆ ಈಗ ಹೇಗಿದ್ರು ಕ್ರಿಕೆಟ್ ಬಿಟ್ಟಾಯ್ತು ಈಗ ಅಸಿಸ್ಟೆಂಟ್ ಕೋಚ್ ಆಗಿ ಸೇರ್ಕೋ ಪಂಜಾಬ್ ಕ್ರಿಕೆಟ್ ಟೀಮ್ಗೆ ಅಂತ ಪ್ರೆಷರ್ ತರ್ತಿರ್ತಾರೆ ಬಟ್ ಕ್ರಿಕೆಟ್ ಮುಗಿದ ಅಧ್ಯಾಯ ನಾನು ವಾಪಸ್ ಕ್ರಿಕೆಟ್ ಕಡೆ ತಲೆನೇ ಹಾಕೋದಿಲ್ಲ ಅಂತ ಅರ್ಜುನ್ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಅಸಿಸ್ಟೆಂಟ್ ಕೋಚ್ ಆಗೂ ಬರೋದಿಲ್ಲ ಹೆಡ್ ಕೋಚ್ ಆಗೂ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲರಿಗೂ ಈಗ ಅರ್ಜೆಂಟ್ ಆಗಿ ಅರ್ಜುನ್ಗೆ 500 ರೂಪಾಯಿ ದುಡ್ಡು ಬೇಕಾಗಿದೆ ಅದೇ ಸಮಯಕ್ಕೆ ಹಳೆಯ ಕೋಚ್ ಅಲ್ಲಿಗೆ ಬರ್ತಾರೆ ಬಂದು ಹೇಳ್ತಾರೆ ಒಂದು ಚಾರಿಟಿ ಮ್ಯಾಚ್ ನಡೆಸಿದೆ ಪಂಜಾಬ್ ಮತ್ತೆ ನ್ಯೂಜಿಲೆಂಡ್ ಮಧ್ಯ ಈ ನಮ್ಮ ಪಂಜಾಬ್ ಟೀಮ್ ನಲ್ಲಿ ಒಬ್ಬ ಆಟಗಾರನ ಕೊರತೆ ಇದೆ ಆ ಜಾಗದಲ್ಲಿ ನೀನ್ ಬಂದ್ ಆಡು ಆಗ ನಿನ್ನ ಅಸಿಸ್ಟೆಂಟ್ ಕೋಚ್ ಕೆಲಸಕ್ಕೆ ನಾನು ರೆಕಮೆಂಡ್ ಮಾಡೋದು ಸುಲಭ ಆಗುತ್ತೆ ನೀನು ಕೆಲಸ ಇಲ್ಲದೆ ಇಷ್ಟೊಂದು ಪಡಿಪಾಟಲಿಗಳನ್ನ ಪಡುವ ಅಗತ್ಯನೇ ಇರೋದಿಲ್ಲ ಅಂತ ಹೇಳ್ತಾರೆ ಅರ್ಜುನ್ಗೆ ಆಬ್ವಿಯಸ್ಲಿ ಕ್ರಿಕೆಟ್ ಕಡೆ ವಾಪಸ್ ಹೋಗೋಕೆ ಮನ್ಸಿರೋದಿಲ್ಲ ಸೊ ಆಗಲ್ಲ ಆಗಲ್ಲ ಅಂತಾನೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಅರ್ಜುನ್ ನ ಫ್ರೆಂಡ್ ಗಳು ಕನ್ವಿನ್ಸ್ ಮಾಡ್ಬಿಡ್ತಾರೆ ಅಕಸ್ಮಾತ್ ನೀನ್ ಈ ಗೇಮ್ ಅನ್ನ ಆಡಿದ್ರೆ ಪ್ರಾಬಬ್ಲಿ ಕಾಂಪನ್ಸೇಷನ್ ಅಂತ ಒಂದಷ್ಟು ದುಡ್ಡು ಕೊಡಬಹುದು ನಿನ್ಗೆ ಆ ದುಡ್ಡಿನಲ್ಲಿ ನಿನ್ ಜರ್ಸಿಯನ್ನ ತಗೊಳ್ಬಹುದು ಗೇಮ್ ಆಡು ಏನು ಆಗಲ್ಲ ಅಂತ ಸೊ ಅರ್ಜುನ್ ಅವರು ಆಡ್ಲಿಕ್ಕೆ ಒಪ್ಕೊಳ್ತಾರೆ 10 ವರ್ಷಗಳ ನಂತರ ಮತ್ತೆ ಕ್ರಿಕೆಟ್ ಬ್ಯಾಟ್ ಅನ್ನ ಹಿಡಿದು
ಗ್ರೌಂಡ್ ಗೆ ಇಳಿತಾರೆ ಈ ಕಡೆ ನ್ಯೂಜಿಲೆಂಡ್ ಸಾಕತ್ ಸ್ಟ್ರಾಂಗ್ ಟೀಮ್ ಸಿಕ್ಕಾಪಟ್ಟೆ ರನ್ ಹೊಡೆದು ಬಿಟ್ಟಿರ್ತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿ ಈಗ ಪಂಜಾಬ್ ಅದನ್ನ ಚೇಸ್ ಮಾಡಬೇಕು ಬಟ್ ಬೌಲರ್ಸ್ ಗಳು ಹಂಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ನ್ಯೂಜಿಲೆಂಡ್ ನವರು ಅವರ ಬೌಲಿಂಗ್ ಗೆ ಪಂಜಾಬ್ ಟೀಮ್ ನವರೆಲ್ಲ ತರಗೆಲೆಗಳಂತೆ ಉದ್ರೋಗಿಸಿದ್ದಾರೆ ಐದಾರು ವಿಕೆಟ್ ಆಲ್ರೆಡಿ ಬಿದ್ದೋಗ್ಬಿಟ್ಟಿದೆ ಅಷ್ಟೊಂದು ವಿಕೆಟ್ ಎಲ್ಲ ಬಿದ್ದಿದ್ರು ಹೆಡ್ ಕೋಚ್ ಅರ್ಜುನ್ ಅನ್ನ ಬ್ಯಾಟಿಂಗ್ ಗೆ ಕಳಿಸೋಕೆ ರೆಡಿ ಇಲ್ಲ ಬಿಕಾಸ್ ಅವನಿಗೆ 36 ವರ್ಷ ಆಗೋಗಿದೆ ಅವನು ಇನ್ನೇನು ಆಟ ಆಡ್ತಾನೆ ಅನ್ನೋ ನೆಗ್ಲಿಜೆನ್ಸ್ ಫೈನಲಿ ವಿಧಿ ಇಲ್ಲದೆ ಹೆಡ್ ಕೋಚ್ ಅರ್ಜುನ್ ನ ಬ್ಯಾಟಿಂಗ್ ಆಡ್ಲಿಕ್ಕೆ ಅಂತ ಕಳಿಸ್ತಾರೆ ಅರ್ಜುನ್ ಕ್ರೀಸ್ ಗೆ ಬಂದು ಸಿಕ್ಕಾಪಟ್ಟೆ 4 6 ಗಳನ್ನ ಹೊಡೆಯೋಕೆ ಶುರು ಮಾಡ್ತಾರೆ 10 ವರ್ಷದ ಮುಂಚೆ ಹೆಂಗ್ ಆಡ್ತಿದ್ರು ಹಂಗೆ ಆಡ್ತಿರ್ತಾರೆ ವರ್ಲ್ಡ್ ಕ್ಲಾಸ್ ಟಾಪ್ ಇಂಟರ್ನ್ಯಾಷನಲ್ ಬೌಲರ್ ಗಳಿಗೆ ಬೈಕ್ ಬಂದಂಗ ಹೊಡಿತಿರ್ತಾರೆ ಆ ಕಡೆ ವಿಕೆಟ್ ಗಳು ಉದ್ರೋತಾವೆ ಈ ಕಡೆ ಅರ್ಜುನ್ ಚೇಷ್ಟಾ ಬಿದ್ದವರೆ ಫೈನಲಿ ಸೆಂಚುರಿನೂ ಮಾಡಿಬಿಡ್ತಾರೆ ಇದನ್ನೆಲ್ಲ ಅವರ ಮಗ ಪೆವಿಲಿಯನ್ ನಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ ಮಗನಿಗೆ ಬಹಳ ಖುಷಿ ನಮ್ಮಪ್ಪ ದೊಡ್ಡ ಹೀರೋ ತರ ಆಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಬಹಳ ಹೆಮ್ಮೆ ಅವರಪ್ಪನ ಮೇಲೆ ಸರಿ ಮ್ಯಾಚ್ ವಿನ್ ಆಗೋಕೆ ಈಗ 3 ರನ್ ಬೇಕು ವಿಕೆಟ್ ಇರೋದು ಇನ್ನೊಂದೇ ಒಂದು ಕ್ರೀಸ್ ನಲ್ಲಿ ಯಾರೋ ಬೌಲರ್ ಇದ್ದಾರೆ ಸೊ ಅರ್ಜುನ್ ಆಗ ಬೌಲರ್ ಗೆ ಬಿಟ್ರೆ ಅವ ಹೊಡೆಯೋದಿಲ್ಲ ಅಂತ ತಾನು ಸ್ಟ್ರೈಕ್ ತಗೊಳ್ಳುವ ಆತುರದಲ್ಲಿ ಎದ್ದು ಬಿದ್ದು ಓಡೋಗ್ತಾರೆ ಓಡ್ತಾ ಓಡ್ತಾ ರನ್ ಔಟ್ ಆಗಿಬಿಡ್ತಾರೆ ಪಂಜಾಬ್ ಟೀಮ್ ಮ್ಯಾಚ್ ಸೋತೋಗುತ್ತೆ ಆದ್ರೂ ಅರ್ಜುನ್ ನ ಅದ್ಭುತ ಪ್ರದರ್ಶನದಿಂದ ಎಲ್ಲರೂ ಅರ್ಜುನ್ ಗೆ ಚಪ್ಪಾಳೆ ತಟ್ಟಿ ಅಪ್ರಿಷಿಯೇಟ್ ಮಾಡ್ತಾರೆ ಬಟ್ ಮ್ಯಾಚ್ ಮುಗಿದ ನಂತರ ಗೊತ್ತಾಗುತ್ತೆ ಪ್ಲೇಯರ್ ಗಳಿಗೆ ಯಾವುದೇ ದುಡ್ಡು ಸಿಕ್ತಿಲ್ಲ ಎಲ್ಲಾ ದುಡ್ಡು ಚಾರಿಟಿಗೆ ಹೋಗ್ತಿದೆ ಅಂತ ಅರ್ಜುನ್ ಗೆ ಈಗ ಅವರ ಹಳೆಯ ಕೋಚ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಹಳೆಯ ಕೋಚ್ ಹೇಳ್ತಾರೆ ನಿನ್ನ ಪ್ರದರ್ಶನ ಎಷ್ಟು ಚೆನ್ನಾಗಿತ್ತು ಎಲ್ಲರೂ ನಿನ್ನ ಬಗ್ಗೆನೆ ಮಾತಾಡ್ತಿದ್ದಾರೆ ಬಾ ನಿನಗೆ ಈಸಿಯಾಗಿ ಅಸಿಸ್ಟೆಂಟ್ ಕೋಚ್ ನ ಕೆಲಸವನ್ನ ಕೊಡಿಸ್ತೀನಿ ಅಂತ ಬಟ್ ಕೋಪ ಬಂದಿರುವ ಅರ್ಜುನ ಕೆಲಸವನ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ನಿಮ್ ಕೆಲಸನೂ ಬೇಡ ನಿಮ್ ಅಸಿಸ್ಟೆಂಟ್ ಕೋಚ್ ಬೇಡ ನಿಮ್ ಕ್ರಿಕೆಟ್ ಸವಾಸನು ಬೇಡ ಅಂತ ದಾರಿಯಲ್ಲಿ ಬೈಕ್ ನ ಮೇಲೆ ಹೋಗ್ತಿರ್ಬೇಕಾದ್ರೆ ಮಗ ಅವರ ಅಪ್ಪನ ಕೇಳ್ತಾನೆ ನನಗೆ ಜರ್ಸಿ ಕೊಡ್ಸಪ್ಪ ಜರ್ಸಿ ಕೊಡ್ಸಪ್ಪ ಕೊಡಿಸ್ತೀನಿ ಅಂದೆ ಕೊಡಿಸ್ಲೇ ಇಲ್ವಲ್ಲಪ್ಪ ಇವತ್ತು ನನ್ನ ಬರ್ತ್ಡೇ ಕಣಪ್ಪ ಅಂತ ಅರ್ಜುನ್ ಹತ್ರ ದುಡ್ಡಿಲ್ಲ ಸೊ ಆ ಫ್ರಸ್ಟ್ರೇಷನ್ ಅಲ್ಲಿ ಹಠ ಮಾಡ್ತಿರುವ ಮಗನ ಕಪ್ಪಾಳಕ್ಕೆ ಹೊಡೆದು ಬಿಡ್ತಾರೆ ಅಲ್ಲಿಂದ ಅಪ್ಪ ಮಗ ಇಬ್ರು ಮನೆಗೆ ಹೋಗ್ತಾರೆ ಮನೆಯಲ್ಲಿ ಕೇಳ್ತಾರೆ ಅವರಮ್ಮ ಯಾಕೆ ನಿನ್ ಕೆನೆ ಕೆಂಪುಗಾಗಿದೆ ಅಂತ ಬಟ್ ಮಗ ಹೇಳೋದಿಲ್ಲ ಅಪ್ಪ ಹೊಡೆದ್ರು ಅಂತ ಕ್ರಿಕೆಟ್ ಆಡುವಾಗ ಬಾಲ್ ಬಂದು ಕೆನ್ನೆಗೆ ಹೊಡೆದು ಹಂಗ್ ಕೆಂಪುಗಾಗಿದೆ ಅಂತ ಹೇಳ್ತಾನೆ ಛೇ ನನ್ನ ಮಗ ಎಷ್ಟು ಒಳ್ಳೆಯವನು ಅಂತ ಹೇಳಿ ಅರ್ಜುನ್ ಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ ಒಂದು ಜರ್ಸಿಯನ್ನ ತಕ್ಕೊಡೋ ಯೋಗ್ಯತೆ ನನ್ಗೆ ಇಲ್ವಲ್ಲ ಅಂತ ಫುಲ್ಲು ಬೇಜಾರಾಗುತ್ತೆ ಸೊ ಹೆಂಡತಿಯ ಪರ್ಸ್ ನಿಂದ 500 ರೂಪಾಯಿಗಳನ್ನ ಕದಿಯೋದು ಅಂತ ಡಿಸೈಡ್ ಮಾಡಿ ಪರ್ಸ್ ತಗೊಂಡು ಅದರಿಂದ ದುಡ್ಡು ತಗೊಳ್ತಿರ್ತಾನೆ ಆಗ ಹೆಂಡತಿ ಅಲ್ಲಿಗೆ ಬಂದ್ಬಿಡ್ತಾಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತಾನೆ ಅರ್ಜುನ್ ಸ್ವಂತ ಹೆಂಡತಿ ಹತ್ರನೇ ದುಡ್ಡು ಕದೀತಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಅಂತ ಬೈತಾಳೆ ಹೆಂಡತಿ ಇನ್ಫ್ಯಾಕ್ಟ್ ಜಗಳ ಆಡ್ತಾ ಆಡ್ತಾ ಅರ್ಜುನ್ನ ಕೆನ್ನೆಗೆ ಹೊಡೆದು ಬಿಡ್ತಾಳೆ ವಿದ್ಯಾ ಇದರಿಂದ ಅರ್ಜುನ್ ಮಾನಸಿಕವಾಗಿ ಬಹಳ ಕುಗ್ಗೋಗ್ತಾನೆ ಬೇಜಾರ್ನಲ್ಲಿ ಅಲ್ಲಿಂದ ಹೊರಟು ಡೈರೆಕ್ಟ್ ಕ್ರಿಕೆಟ್ ಗ್ರೌಂಡ್ ಹತ್ರ ಹೋಗ್ತಾನೆ ಅರ್ಜುನ್ಗೆ ಈಗ ರಿಯಲೈಸ್ ಆಗಿದೆ ಕ್ರಿಕೆಟ್ ಬಿಟ್ರೆ ಹೊರಗಡೆ ನಾನು ಏನೇನು ಅಲ್ಲ ಅಂತ ಸೊ ಈಗ ಅವರು ವಾಪಸ್ ಕ್ರಿಕೆಟ್ ಗ್ರೌಂಡ್ ಹತ್ರ ಮುಖ ಮಾಡಿದ್ದಾರೆ ಅರ್ಜುನ್ ಅಸಿಸ್ಟೆಂಟ್ ಕೋಚ್ ಹುದ್ದೆಯನ್ನ ಕೇಳ್ಕೊಂಡು ಬಂದಿದ್ದಾನೆ ಅಂತ ಇವರ ಹಳೆಯ ಕೋಚ್ ಗೆ ಬಹಳ ಖುಷಿ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಂತ ಹೇಳ್ತಾರೆ ಬಟ್ ಅರ್ಜುನ್ ನಾನು ಅಸಿಸ್ಟೆಂಟ್ ಕೋಚ್ ಆಗೋಕೆ ಬಂದಿಲ್ಲ ಪ್ಲೇಯರ್ ಆಗಿ ಆಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಕೋಚ್ ಗೆ ಆಶ್ಚರ್ಯ ನಿನ್ಗೇನ್ ತಲೆ ಕೆಟ್ಟೋಗೈತ ಗುರು 36 ವರ್ಷ ನಿನ್ಗೆ 36 ವರ್ಷದಲ್ಲಿ ಪ್ರೊಫೆಷನಲ್ ಪ್ಲೇಯರ್ಸ್ ರಿಟೈರ್ ಆಗೋ ಏಜ್ ಅದು ನೀನ್ ನೋಡಿದ್ರೆ ಈಗ ಹೊಸದಾಗಿ ಕೆರಿಯರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಿದ್ಯಲ್ಲ ಹುಚ್ಚ ಅಂತ ಬೈತಾರೆ ಬಟ್ ಅರ್ಜುನ್ ಕೇಳೋದಿಲ್ಲ ನೆಕ್ಸ್ಟ್ ಡೇ ಪಂಜಾಬ್ ಟೀಮ್ ಪ್ರಾಕ್ಟೀಸ್ ಮಾಡುವಾಗ ಅರ್ಜುನ್ ಸಹ ಅವರ ಜೊತೆ ಹೋಗಿ ಸೇರ್ಕೊಳ್ತಾರೆ ಬಟ್ ಪಂಜಾಬ್ ಟೀಮ್ ನ ಹೆಡ್ ಕೋಚ್ ಇವರಿಗೆ ಆಟ ಆಡ್ಲಿಕ್ಕೆ ಪರ್ಮಿಷನ್ ಅನ್ನೇ ಕೊಡೋದಿಲ್ಲ ಬಿಕಾಸ್ ನಿನ್ಗಾಗ್ಲೇ 36 ವರ್ಷ ಆಗಿದೆ ನೀನೇನ್ ಕ್ರಿಕೆಟ್ ಆಡ್ತೀಯ ಅಂತ ಬಟ್ ಅದೇ ಸಮಯದಲ್ಲಿ ಪಂಜಾಬ್ ನ ರಣಜಿ ಟೀಮ್ ಗೆ ಪ್ಲೇಯರ್ ಸೆಲೆಕ್ಷನ್ ನಡೀತಿರುತ್ತೆ ಆಗ ಟಿವಿನಲ್ಲಿ ಅರ್ಜುನ್ ನ ಹಳೆಯ ಪ್ಲೇಯಿಂಗ್ ಸ್ಟೈಲ್ ಅನ್ನ ನೋಡಿ ಎಲ್ರು ಇಂಪ್ರೆಸ್ ಆಗಿ ಅರ್ಜುನ್ ಗೆ ಒಂದು ಅವಕಾಶವನ್ನ ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ ಒಂದು ಅವಕಾಶವನ್ನ ಕೊಡ್ತಾರೆ ಏನ್ ಅವಕಾಶ ನೆಟ್ ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡುವ ಅವಕಾಶ ಸರಿ ಚಾನ್ಸ್ ಸಿಕ್ತಲ್ಲ ಅಂತ ಅರ್ಜುನ್ ಬ್ಯಾಟಿಂಗ್ ಆಡ್ಲಿಕ್ಕೆ ಅಂತ ರೆಡಿ ಆಗ್ತಿರ್ತಾರೆ ಅವಾಗ ಒಬ್ಬ ಯಂಗ್ ಪ್ಲೇಯರ್ ಅರ್ಜುನ್ ನ ಗ್ಲೌಸ್ ಗಳನ್ನ ಕದ್ದು ಮುಚ್ಚಿಟ್ಬಿಟ್ಟಿರ್ತಾನೆ ಅವ್ರಿಗೆಲ್ಲ ಅರ್ಜುನ್ ಆಡೋದು ಇಷ್ಟ ಇರಲ್ಲ ಅದಕ್ಕೋಸ್ಕರ ಅರ್ಜುನ್ ಗೆ ಸಿಕ್ಕಿರುವ ಚಾನ್ಸ್ ಅನ್ನ ಹಾಳು ಮಾಡಬೇಕು ಅಂತ ಈ ಕೆಲಸವನ್ನ ಮಾಡಿರ್ತಾರೆ ಗ್ಲೌಸ್ ಇಲ್ದೆ ಅರ್ಜುನ್ ಕ್ರಿಕೆಟ್ ಆಡೋಕೆ ಹೋಗ್ತಿರೋದನ್ನ ನೋಡಿ ಹೆಡ್ ಕೋಚ್ ಗೆ ಮತ್ತೆ ಕೋಪ ಬರುತ್ತೆ ಯಾವ ಟ್ರಯಲ್ಲೂ ಬೇಡ ಯಾವ ನೆಟ್ ಪ್ರಾಕ್ಟೀಸ್ ಬೇಡ ಇಲ್ಲಿಂದ ಹೋಗ್ಬಿಡು ಅಂತ ಬೈದು ಕಳಿಸ್ತಾರೆ ಅರ್ಜುನ್ ನ ಬಟ್ ಆ ಗ್ಲೌಸ್ ಕಳ್ಳ ಯಂಗ್ ಪ್ಲೇಯರ್ ಇರ್ತಾನಲ್ಲ ಅವನ ಗರ್ಲ್ ಫ್ರೆಂಡ್ ಒಬ್ಬ ಜರ್ನಲಿಸ್ಟ್ ಅವಳಿಗೆ ಅರ್ಜುನ್ ಮೇಲೆ ಅಭಿಮಾನ ಸೊ ಅರ್ಜುನ್ 36 ವರ್ಷದಲ್ಲೂ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಪ್ರಪಂಚಕ್ಕೆಲ್ಲ ತಿಳಿಸಬೇಕು ಅಂತ ಒಂದು ಆರ್ಟಿಕಲ್ ಬರೆದು ಬಿಡ್ತಾಳೆ ಆ ಆರ್ಟಿಕಲ್ ನ ನೋಡಿ ಪ್ರೆಷರ್ ಬರುತ್ತೆ ಪಂಜಾಬ್ ಟೀಮ್ ನ ಸೆಲೆಕ್ಟರ್ಸ್ ನ ಮೇಲೆ ಸೊ ಅರ್ಜುನ್ ನ ಅವರು 30 ಜನಗಳ ಸಂಭಾವ್ಯ ಆಟಗಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ತಾರೆ ಈ 30 ಜನಕ್ಕೆ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಕೊಡುವ 15 ಜನಗಳನ್ನ ರಣಜಿ ಟ್ರೋಫಿಗೆ ಕಳಿಸ್ತಾರೆ ಆಟ ಆಡ್ಲಿಕ್ಕೆ ಅಂತ ಟ್ರೈನಿಂಗ್ ಎಲ್ಲ ನಡೆಯುತ್ತೆ ಫೈನಲ್ 15 ಪ್ಲೇಯರ್ಸ್ ಗಳ ಲಿಸ್ಟ್ ಸಹ ಅನೌನ್ಸ್ ಆಗುತ್ತೆ ಆ ಲಿಸ್ಟ್ ನಲ್ಲಿ ಅರ್ಜುನ್ ನ ಹೆಸರು ಸಹ ಇರುತ್ತೆ ಅರ್ಜುನ್ ಮತ್ತೆ ಪಂಜಾಬ್ ಕ್ರಿಕೆಟ್ ಬೋರ್ಡ್ ನ ನಡುವೆ ಒಪ್ಪಂದಕ್ಕೆ ಸಹಿ ಆಗುತ್ತೆ ಅರ್ಜುನ್ ಗೆ ಬಹಳ ಖುಷಿ ಆಗುತ್ತೆ ಫೈನಲಿ ನನ್ನ ಜೀವನದಲ್ಲಿ ಹೊಸ ಸಾಧನೆ ಮಾಡಿದೆ 36 ವರ್ಷದಲ್ಲೂ ಅಂತ ಈ ಅಗ್ರಿಮೆಂಟ್ ಅನ್ನ ತಗೊಂಡು ಹೆಂಡತಿಗೆ ತೋರಿಸ್ಲಿಕ್ಕೆ ಅಂತ ಮನೆಗೆ ಹೋಗ್ತಾರೆ
ಬಟ್ ಹೆಂಡತಿಗೆ ಇದ್ಯಾವುದು ಇಷ್ಟ ಆಗೋದಿಲ್ಲ ಬಹಳ ನೆಗ್ಲೆಕ್ಟ್ ಮಾಡ್ತಾಳೆ ಇದನ್ನ ಮಗ ಮಾತ್ರ ಬಹಳ ಖುಷಿಯಾಗಿದ್ದಾನೆ ಇದರಿಂದ ನಾವು ಟಿವಿನಲ್ಲಿ ಬರ್ತಾರೆ ಪೇಪರ್ನಲ್ಲಿ ಬರ್ತಾರೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಮಗನಿಗೆ ಈ ಕಡೆ ರಣಜಿ ಪಂದ್ಯಗಳು ಸ್ಟಾರ್ಟ್ ಆಗಿದೆ ಅರ್ಜುನ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳು ಹೊಡಿತಾ ಇದ್ದಾರೆ ಸಿಕ್ಕಾಪಟ್ಟೆ ರನ್ಗಳನ್ನ ಕಲೆ ಹಾಕಿದ್ದಾರೆ ಒಂದು ಮ್ಯಾಚಲ್ಲಂತೂ ಟ್ರಿಪಲ್ ಸೆಂಚುರಿ ಹೊಡೆದು ಬಿಟ್ಟಿದ್ದಾರೆ ಬಟ್ ಹೊಡಿತಾ ಹೊಡಿತಾ ಫುಲ್ ಸುಸ್ತಾಗ್ಬಿಡ್ತಾರೆ ಹುಷಾರಿಲ್ದಂಗೆ ಆಗ್ಬಿಡ್ತಾರೆ ಸೊ ಹಳೆಯ ಕೋಚನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ನಲ್ಲಿರುವ ಅರ್ಜುನ್ನ ನೋಡೋಕೆ ಹೆಂಡತಿ ವಿದ್ಯಾ ಬರ್ತಾಳೆ ಬಂದು ಹೇಳ್ತಾಳೆ ಬೇಕಾ ಇದೆಲ್ಲ ನಿಮಗೆ 36 ವರ್ಷ ವಯಸ್ಸಿನಲ್ಲಿ ನಿಮಗೆ ಕ್ರಿಕೆಟ್ ಆಡೋದೆಲ್ಲ ಬೇಕಾ ಚೂಸ್ ಮಾಡ್ಕೊಳ್ಳಿ ಇಲ್ಲ ಕ್ರಿಕೆಟ್ ಅನ್ನ ಚೂಸ್ ಮಾಡ್ಕೊಳ್ಳಿ ಇಲ್ಲ ನಿನ್ನ ಹೆಂಡತಿಯನ್ನ ಚೂಸ್ ಮಾಡ್ಕೊಳ್ಳಿ ನೀವು ಕ್ರಿಕೆಟ್ ಅನ್ನ ಚೂಸ್ ಮಾಡ್ಕೊಂಡ್ರೆ ನಿಮ್ಮ ಹೆಂಡತಿ ಮಗ ನಿಮ್ ಜೊತೆ ಇರೋದಿಲ್ಲ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ ಅಂತ ನೆಕ್ಸ್ಟ್ ಮ್ಯಾಚ್ ರಣಜಿ ಟ್ರೋಫಿ ಫೈನಲ್ ಒಂದು ವಾರದ ನಂತರ ಇದೆ ಪಂಜಾಬ್ ಎಷ್ಟೋ ವರ್ಷಗಳ ನಂತರ ರಣಜಿ ಟ್ರೋಫಿಯ ಫೈನಲ್ ಅನ್ನ ತಲುಪಿದೆ ಅರ್ಜುನ್ ಮೇಲೆ ಎಲ್ಲರೂ ಬಹಳಷ್ಟು ಹೋಪ್ ಇಟ್ಕೊಂಡಿದ್ದಾರೆ ಅರ್ಜುನ್ನ ಸಹಾಯದಿಂದ ನಾವು ರಣಜಿ ಟ್ರೋಫಿಯನ್ನ ಗೆಲ್ಲಬಹುದು ಅಂತ ಬಟ್ ಅವನ ಹೆಂಡತಿ ನೋಡಿದ್ರೆ ಇಲ್ಲಾಂದ್ರೆ ನೀನ್ ಕ್ರಿಕೆಟ್ ಚೂಸ್ ಮಾಡ್ಕೋ ಇಲ್ಲ ನನ್ನನ್ನ ಚೂಸ್ ಮಾಡ್ಕೋ ಅಂತ ಅವಾಜ್ ಹಾಕ್ತಾವಳೆ ಅರ್ಜುನ್ಗೆ ಹೆಂಡತಿ ಮತ್ತೆ ಮಗ ದೂರ ಆಗ್ತಾರೆ ಅನ್ನೋ ವಿಷಯವನ್ನ ಅರ್ಗಿಸ್ಕೊಳ್ಳೋಕೆ ಆಗೋದಿಲ್ಲ ಸೊ ಕ್ರಿಕೆಟ್ ನ ಬಿಟ್ಟು ಫೈನಲ್ ಮ್ಯಾಚ್ ಗೆ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಟು ವಾಪಸ್ ಮನೆಗೆ ಹೋಗ್ಬಿಡ್ತಾರೆ ಮನೆಯಲ್ಲಿ ವಾಪಸ್ ಅದೇ ಬೋರಿಂಗ್ ಲೈಫ್ ಇವರದು ಹೀಗೆ ಒಂದಿನ ಅರ್ಜುನ್ನ ಮಗ ಅರ್ಜುನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮಗ ಹೇಳ್ತಾನೆ ನೀವು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ನನ್ಗೆ ಹೀರೋ ತರ ಕಾಣ್ತೀರಪ್ಪ ಮನಸ್ಫೂರ್ತಿಯಾಗಿ ಕ್ರಿಕೆಟ್ ಆಡ್ತೀರಾ ಇನ್ನು ಮುಂದೇನು ಮನಸ್ಫೂರ್ತಿಯಾಗಿ ನೀವು ಕ್ರಿಕೆಟ್ ಆಡ್ಬೇಕು ಅಂತ ಆಗ ಅರ್ಜುನ್ಗೆ ಸಡನ್ಲಿ ರಿಯಲೈಸ್ ಆಗುತ್ತೆ ನಾನು ನನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ ಮಗನಿಗೋಸ್ಕರ ಸಹ ಏನೂ ಮಾಡಿಲ್ಲ ಈಗ ಮಗ ಹ್ಯಾಪಿ ಆಗಿದ್ದಾನೆ ನಾನು ಕ್ರಿಕೆಟ್ ಆಡೋದನ್ನ ನೋಡಿ ನಾನು ಅದನ್ನೇ ನಿಲ್ಲಿಸ್ಬಿಟ್ರೆ ಮಗನಿಗೆ ಕೊಡ್ತಿರುವ ಒಂದು ಸಂತೋಷವನ್ನು ಸಹ ಕಿತ್ಕೊಂಡಂಗ ಆಗತ್ತೆ ಅಂತ ಹೇಳಿ ಬೇಜಾರು ಪಟ್ಕೊಳ್ತಾನೆ ನಂತರ ಹೆಂಡತಿ ಹತ್ರ ಹೋಗ್ತಾನೆ ಹೋಗಿ ಹೇಳ್ತಾನೆ ನನ್ನ ಮಗ ಎಷ್ಟು ಒಳ್ಳೆಯವನು ಜೀವನದಲ್ಲಿ ನನ್ನ ಹತ್ರ ಏನೂ ಕೇಳಿರ್ಲಿಲ್ಲ ಒಂದೇ ಒಂದು ಜರ್ಸಿ ಕೇಳ್ದ ಅದನ್ನು ಕೊಡ್ಸೋಕೆ ಆಗ್ಲಿಲ್ಲ ನನ್ನ ಕೈಲಿ ಆದ್ರೂ ಅವ ಬೇಜಾರು ಮಾಡ್ಕೊಂಡಿಲ್ಲ ತಂದೆ ಹತ್ರ ಕೆಲಸ ಇದೆಯೋ ಇಲ್ವೋ ಅದ್ಯಾವುದು ಕೇರ್ ಮಾಡ್ತಿಲ್ಲ ಅವನು ಅವ ಕೇಳ್ತಿರೋದು ಒಂದೇ ತನ್ನ ತಂದೆಯನ್ನ ಹೀರೋ ಸ್ಥಾನದಲ್ಲಿ ನೋಡ್ಬೇಕು ಅಂತ ಆ ಹೀರೋ ಸ್ಥಾನವನ್ನ ನನಗೆ ತಂದು ಕೊಟ್ಟಿದ್ದು ಕ್ರಿಕೆಟ್ ಆ ಕ್ರಿಕೆಟ್ ಅನ್ನೇ ನಿಲ್ಲಿಸ್ಬಿಟ್ರೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಅದಕ್ಕೋಸ್ಕರ ನಾನು ಕ್ರಿಕೆಟ್ ನ ನಿಲ್ಸೋಕಾಗಲ್ಲ ಮತ್ತೆ ವಾಪಸ್ ಹೋಗಿ ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾನೆ ಹೆಂಡತಿಗೆ ಹೆಂಡತಿಗೆ ಇವನ ಮಾತುಗಳು ಅರ್ಥ ಆಗ್ತವೆ ಇನ್ಫ್ಯಾಕ್ಟ್ ಅವನ ಹೆಂಡತಿ ವಿದ್ಯಾ ಮೊದಲೇ ಒಂದು ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡ್ಬಿಟ್ಟಿದ್ದಾಳೆ ಅರ್ಜುನ್ಗೋಸ್ಕರ ಫೈನಲ್ ಗೆ ಏರೋಪ್ಲೇನ್ ಅಲ್ಲಿ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಲಿ ಅಂತ ಬಿಕಾಸ್ ಅವಳಿಗೆ ಚೆನ್ನಾಗಿ ಗೊತ್ತು ತನ್ನ ಗಂಡ ಕ್ರಿಕೆಟ್ ಅನ್ನ ಇಷ್ಟಪಡ್ತಾನೆ ಕ್ರಿಕೆಟ್ ಗಿಂತ ಹೆಚ್ಚಾಗಿ ಅವನ ಫ್ಯಾಮಿಲಿಯನ್ನ ಇಷ್ಟಪಡ್ತಾನೆ ಅವ ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿ ಇದ್ದಾನೆ ಹೀಗಿದ್ದಾಗ ನಾನು ಅವನಿಗೆ ಅತಿ ಇಷ್ಟವಾದ ಕ್ರಿಕೆಟ್ ಅನ್ನ ಅವನಿಂದ ಕಿತ್ಕೊಳ್ಬಾರ್ದು ಅಂತ ಅನ್ಸಿರುತ್ತೆ ಹೆಂಡತಿಗೆ ಎಷ್ಟೋ ದಿನಗಳ ನಂತರ ಇಬ್ಬರು ಮುಕ್ತವಾಗಿ ಮಾತಾಡ್ತಾರೆ ಖುಷಿಯಾಗಿ ಸಮಯವನ್ನ ಕಳೀತಾರೆ ಅಲ್ಲಿಂದ ಅರ್ಜುನ್ ಫೈನಲಿ ರಣಜಿ ಟ್ರೋಫಿಯ ಫೈನಲ್ ನ ಆಡ್ಲಿಕ್ಕೆ ಹೋಗ್ತಾನೆ ಫೈನಲ್ ನಲ್ಲಿ ಪಂಜಾಬ್ ಟೀಮ್ ನ ಎಗೇನ್ಸ್ಟ್ ಇರೋದು ಕರ್ನಾಟಕ ನಮ್ ಟೀಮ್ದು ಫಸ್ಟ್ ಬ್ಯಾಟಿಂಗ್ ನಮ್ ಟೀಮ್ ಅಂದ್ರೆ ಕರ್ನಾಟಕ ಟೀಮು ಫಸ್ಟ್ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ರನ್ ಹೊಡೆದು ಬಿಟ್ಟವ್ರೆ ಅದಕ್ಕೆ ಉತ್ತರವಾಗಿ ಫಸ್ಟ್ ಇನಿಂಗ್ಸ್ ನಲ್ಲಿ ಪಂಜಾಬ್ ಟೀಮು ಕಡಿಮೆ ರನ್ ಗಳಿಗೆ ಆಲ್ ಔಟ್ ಆಗ್ಬಿಟ್ಟಿದ್ದಾರೆ ಸೆಕೆಂಡ್ ಇನಿಂಗ್ಸ್ ನಲ್ಲೂ ಕರ್ನಾಟಕ ಟೀಮ್ ಚೆನ್ನಾಗಿ ಹೊಡೆದಿದ್ದಾರೆ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಪಂಜಾಬ್ ನವರಿಗೆ ಟಾರ್ಗೆಟ್ ಎಷ್ಟು 47 ಓವರ್ ನಲ್ಲಿ 320-330 ರನ್ ಹೊಡಿಬೇಕೀಗ ಮ್ಯಾಚ್ ಡ್ರಾ ಆದ್ರೆ ಕರ್ನಾಟಕ ಟೀಮ್ ವಿನ್ ಬಿಕಾಸ್ ಫಸ್ಟ್ ಇನಿಂಗ್ಸ್ ಲೀಡ್ ಇದ್ದಾರೆ ಅದಕ್ಕೋಸ್ಕರ ಪಂಜಾಬ್ ನವರು ಶತಾಯ ಗತಾಯ ಗೆಲ್ಲೇಬೇಕು ರನ್ ನ ಚೇಸ್ ಮಾಡ್ಲೇಬೇಕು ಏನಾದ್ರೂ ಈ ರಣಜಿ ಟ್ರೋಫಿಯನ್ನ ಗೆಲ್ಲಬೇಕು ಅಂದ್ರೆ ಸೊ ಪಂಜಾಬ್ ಅವರು ಡಿಸೈಡ್ ಮಾಡ್ತಾರೆ ಅರ್ಜುನ್ ನ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಳಿಸೋಣ ಸಿಕ್ಕಾಪಟ್ಟೆ ಹೊಡಿತಾರೆ ಅವಾಗ ಈಸಿಯಾಗಿ ರನ್ ನ ಚೇಸ್ ಮಾಡಬಹುದು ಅಂತ ಈಗ ಫೋರ್ತ್ ಇನಿಂಗ್ ಶುರುವಾಗುತ್ತೆ ಬೌಲಿಂಗ್ ಮಾಡ್ತಿರೋದು ಕರ್ನಾಟಕ ಟೀಮು ಬ್ಯಾಟಿಂಗ್ ಮಾಡ್ತಿರೋದು ಪಂಜಾಬ್ ಟೀಮು ಅರ್ಜುನ್ ಓಪನರ್ ಆಗಿ ಬಂದಿದ್ದಾನೆ ಎಂ ಲೈಕ್ ಫಸ್ಟ್ ಬಾಲ್ ಔಟ್ ಆಗ ಗುರು ಅರ್ಜುನ್ ಅಂತ ಬಿಕಾಸ್ ಕರ್ನಾಟಕ ನಮ್ ಟೀಮ್ ಅಲ್ವಾ ನಮ್ ಟೀಮಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಬಟ್ ಮೂವಿನಲ್ಲಿ ನಾವು ಹೇಳ್ದಂಗ ಆಗತ್ತಾ ಈ ಅರ್ಜುನ್ ವಯ್ಯ ಅದ್ಭುತ ಪ್ರದರ್ಶನವನ್ನ ಕೊಟ್ಟು ರಣಜಿ ಟ್ರೋಫಿಯ ಫೈನಲ್ ನಲ್ಲಿ ಕರ್ನಾಟಕ ಟೀಮ್ ಅನ್ನ ಸೋಲುವಂತೆ ಮಾಡ್ಬಿಡ್ತಾನೆ ಅಲ್ಲಿಂದ ಸೀನ್ ಈಗಿನ ಸಮಯಕ್ಕೆ ಶಿಫ್ಟ್ ಆಗುತ್ತೆ ಇದುವರೆಗೂ ನಮಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಿದ್ರು ಈಗ ಪ್ರೆಸೆಂಟ್ ಸೀನ್ ಗೆ ಬಂದಿದ್ದಾರೆ ಅರ್ಜುನ್ ನ ಹೆಂಡತಿ ಮತ್ತೆ ಮಗನನ್ನ BCCI ನವರು ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅರ್ಜುನ್ ಅವ್ರಿಗೆ ಇಂಡಿಯಾ ಟೀಮ್ ನ ಒರಿಜಿನಲ್ ಜರ್ಸಿಯನ್ನ ಕೊಡುವ ಉದ್ದೇಶ ಇಂಡಿಯನ್ ಕ್ರಿಕೆಟ್ ಬೋರ್ಡ್ದು ಅರ್ಜುನ್ ನ ಮಗ ಈಗ ದೊಡ್ಡವನಾಗ್ಬಿಟ್ಟವನೆ ಅದರ ಜೊತೆಗೆ ಅವತ್ತಿನಿಂದ ಫ್ಲಾಶ್ ಬ್ಯಾಕ್ ನಲ್ಲಿ ನಮಗೆ ತೋರಿಸಿದ್ರಲ್ಲ ಆ ಕಥೆಯನ್ನ ಒಂದು ಪುಸ್ತಕದ ರೂಪದಲ್ಲಿ ಬರೆದಿದ್ದಾರೆ ಅದರ ಹೆಸರು ಜರ್ಸಿ ಅಂತ ಆ ಪುಸ್ತಕ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಬಿಟ್ಟಿದೆ ಬಟ್ ಆ ಬುಕ್ ನಲ್ಲಿ ರಣಜಿ ಟ್ರೋಫಿಯ ಫೈನಲ್ ಗೆದ್ದಿರುವವರೆಗೂ ಮಾತ್ರ ಇರುತ್ತೆ ಆಮೇಲೆ ಏನಾಯ್ತು ಅನ್ನೋದನ್ನ ಅರ್ಜುನ್ ನ ಮಗ ಭಾಷಣ ಮಾಡ್ತಾ ಹೇಳ್ತಾನೆ ಬಹಳ ವರ್ಷಗಳ ಮುಂಚೆ ನಾನು ನನ್ನ ಅಪ್ಪನಿಗೆ ಒಂದು ಜರ್ಸಿ ಕೊಡಿಸು ಅಂತ ಕೇಳಿದ್ದೆ ಆ ಜರ್ಸಿ ನನ್ನ ಕೈಗೆ ಇವತ್ತು ಸಿಕ್ತಿದೆ ರಣಜಿ ಟ್ರೋಫಿ ಆಡಿದ 2 ದಿನಗಳ ನಂತರ ನಮ್ಮಪ್ಪ ಹಾರ್ಟ್ ಫೇಲ್ ನಿಂದ ತೀರ್ಕೊಂಡ್ರು
ನಾವು ಅನ್ಕೊಂಡಿದ್ವಿ ಈ ಹಾರ್ಟ್ ಫೇಲ್ಯೂರ್ ಸಡನ್ ಆಗಿ ಆಗಿದೆ ಅಂತ. ಬಟ್ ನಮ್ಮಪ್ಪನ ಡಾಕ್ಟರ್ ನನಗೆ ಹೇಳಿದ್ರು ನಮ್ಮಪ್ಪನಿಗೆ ಅರಿಥ್ಮಿಯಾ ಅನ್ನುವ ಹಾರ್ಟ್ ಪ್ರಾಬ್ಲಮ್ ಇತ್ತು. ಇದರಿಂದ ಇರ್ರೆಗ್ಯುಲರ್ ಆಗಿ ಹಾರ್ಟ್ ಬೀಟ್ ಗಳು ಬರ್ತಿದ್ವು ಅವರಿಗೆ. ಈ ಕಾಯಿಲೆ ಅರ್ಜುನ್ ಅವ್ರಿಗಿದೆ ಅಂತ ಅವರಿಗೆ ಬಹಳ ವರ್ಷಗಳ ಮುಂಚೆನೆ ಗೊತ್ತಿತ್ತು. ಡಾಕ್ಟರ್ ಹೇಳಿದ್ರಂತೆ ನೀವು ಕ್ರಿಕೆಟ್ ನಂತಹ ಆಟಗಳನ್ನ ಆಡಿದ್ರೆ ನಿಮ್ಮ ಹಾರ್ಟ್ ಫೇಲ್ ಆಗುವ ಸಂಭವ ಇದೆ, ಅದರಿಂದ ಸ್ಟ್ರೆಸ್ ಆಗುವಂತ ಆಟಗಳನ್ನ ಆಡಬೇಡಿ ಅಂತ. ಈ ವಿಚಾರದಿಂದಲೇ ಅವರು ಹಲವಾರು ವರ್ಷಗಳ ಕೆಳಗೆ ಕ್ರಿಕೆಟ್ ಆಡೋದನ್ನ ಬಿಟ್ಬಿಟ್ಟಿದ್ರು. ತನಗೆ ಹಾರ್ಟ್ ಪ್ರಾಬ್ಲಮ್ ಇರುವ ವಿಷಯವನ್ನ ಯಾರಿಗೂ ಹೇಳಿರಲಿಲ್ಲ. ಫೈನಲಿ 10 ವರ್ಷಗಳ ನಂತರ ಮಗನಿಗೋಸ್ಕರ ಹೋಗಿ ಕ್ರಿಕೆಟ್ ಆಡಿದ್ರು. ಮಗನಿಗೆ ಜರ್ಸಿ ಕೊಡಿಸಬೇಕು, ಮಗ ನನ್ನ ಹೀರೋ ತರ ನೋಡಬೇಕು, ಮಗನಿಗೋಸ್ಕರ ನಾನು ಕ್ರಿಕೆಟ್ ಆಡಬೇಕು ಅಂತ ಕ್ರಿಕೆಟ್ ಆಡಿದ್ರು. ಆ ಕ್ರಿಕೆಟ್ ನಿಂದಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹೀಸ್ ಎ ಕ್ವಿಟರ್ ಅಂತ ನಾವೆಲ್ಲ ಅನ್ಕೊಂಡಿದ್ವಿ, ಬಟ್ ಹೀಸ್ ಎ ಫೈಟರ್. ಸತ್ತೋಗ್ತೀನಿ ಅಂತ ಗೊತ್ತಿದ್ದು 36 ವರ್ಷ ವಯಸ್ಸಿನಲ್ಲಿ ಹೋಗಿ ರಣಜಿ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ರು. ಇಂಡಿಯಾ ಟೀಮ್ಗೂ ಸೆಲೆಕ್ಟ್ ಆದ್ರು, ಬಟ್ ಆಡೋ ಅಷ್ಟರಲ್ಲಿ ಹಾರ್ಟ್ ಫೇಲ್ ಇಂದ ಸತ್ತೋದ್ರು. ಸೊ ಹೀಸ್ ಎ ಫೈಟರ್ ನಾಟ್ ಕ್ವಿಟರ್ ಅಂತೇಳಿ ತಮ್ಮ ಭಾಷಣವನ್ನ ಮುಗಿಸ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಮೂವಿಯ ಭಾವಾರ್ಥ ತುಂಬಾ ಸಿಂಪಲ್ ಗುರು. ನಿಮ್ಗೆ ಎಷ್ಟೇ ವರ್ಷಗಳಾಗಿರ್ಲಿ, ನಿಮ್ಗೆ ಇಷ್ಟವಾದದ್ದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡಿ. 60 ವರ್ಷ ಆದ್ರೂ ಸರಿಯೇ ನಿಮ್ಮ ಕ್ರಶ್ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.